ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮಾನವ ಸಂಶೋಧನೆಗಳಿಂದ ಈ ಜಗತ್ತನ್ನು ಆಧುನಿಕತೆಯತ್ತ ಕೊಂಡೊಯ್ಯುತ್ತಿದ್ದಾನೆ. ಹಾಗೆಯೇ ಹಲವಾರು ಸಂಶೋಧನೆಗಳ ಹಿಂದಿರುವ ನಿಜವಾದ ವ್ಯಕ್ತಿಗಳು ಕೆಲವೊಮ್ಮೆ ಪ್ರಸಿದ್ಧಿಗೆ ಬರುವುದಿಲ್ಲ. ಇತಿಹಾಸದಲ್ಲಿ ನಡೆದಂತಹ ಕೆಲವು ಪ್ರಥಮಗಳ ಸಂಶೋಧಕರ ಹಿಂದಿನ ಸತ್ಯವನ್ನು ನಾವಿಲ್ಲಿ ನಿಮಗೆ ಹೇಳಲಿದ್ದೇವೆ. ಇಲ್ಲಿ ತಮ್ಮದೇ ಪ್ರಥಮ ಪ್ರಯತ್ನ ಎಂದು ಬೀಗಿದವರ ಹಿಂದಿರುವ ನಿಜವಾದ ಸಂಶೋಧಕರುಗಳನ್ನು ನಿಮಗೆ ಈ ಎಪಿಸೋಡ್ನಲ್ಲಿ ತೋರಿಸಲಿದ್ದೇವೆ. ಏರೋಪ್ಲೇನ್. ಸ್ನೇಹಿತರೆ, ವಿಮಾನವನ್ನು ಶೋಧಿಸಿದವರು ಯಾರೆಂದು ನಿಮಗೆಲ್ಲ ಗೊತ್ತಿದೆ. ರೈಟ್ ಬ್ರದರ್ಸ್ ಈ ಅದ್ಭುತವಾದ ಸಂಶೋಧನೆಯನ್ನು ಮಾಡಿರುವುದನ್ನು ನಾವೆಲ್ಲ ಬಾಲ್ಯದಿಂದಲೇ ಕೇಳಿಕೊಂಡು ಬಂದಿದ್ದೇವೆ. 1903 ಡಿಸೆಂಬರ್ 17 ನಾರ್ತ್ ಕೆರೋಲಿನಾದಲ್ಲಿ ಓರ್ವಿಲೆ ಮತ್ತು ವಿಲ್ಬರ್ ರೈಟ್ ಎನ್ನುವ ಸಹೋದರರುಗಳು ಮೊತ್ತ ಮೊದಲ ವಿಮಾನದ ಮಾದರಿಯೊಂದನ್ನು ಯಶಸ್ವಿಯಾಗಿ ಹಾರಿಸುವಲ್ಲಿ ಶಕ್ತರಾಗಿದ್ದರು. ಇವರ ವಿಮಾನ 12 ಆಕಾಶದಲ್ಲಿ ಹಾರಾಟ ನಡೆಸಿದ್ದನ್ನು ಮಾಧ್ಯಮಗಳು ದಾಖಲಿಸಿಕೊಂಡು ವರದಿ ಮಾಡಿದ್ದವು. ಅಂದಿನಿಂದ ರೈಟ್ ಬ್ರದರ್ಸ್ಗಳು ವಿಮಾನವನ್ನು ಕಂಡುಹಿಡಿದ ಮೊತ್ತ ಮೊದಲಿಗರು ಎಂದು ಹೇಳಲಾಯಿತು. ಆದರೆ ಸ್ನೇಹಿತರೆ, ಇದಕ್ಕೂ ಮೊದಲೇ ವಿಮಾನದ ಆವಿಷ್ಕಾರವಾಗಿತ್ತು ಎಂದರೆ ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ಇಲ್ಲಿ ಒಬ್ಬರಿಗಿಂತಲೂ ಹೆಚ್ಚು ಜನರು ಆ ಮೊದಲೇ ತಮ್ಮ ವಿಮಾನಗಳನ್ನು ಯಶಸ್ವಿಯಾಗಿ ಹಾರಿಸಿದ್ದರು. ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರುಗಳ ಸಂಶೋಧನೆಗಳಿಗೆ ಪೇಟೆಂಟ್ ಸಿಕ್ಕಿರಲಿಲ್ಲ. ಬನ್ನಿ, ಆ ಸಂಶೋಧಕರುಗಳು ಯಾರೆಲ್ಲ ಎನ್ನುವುದನ್ನು ನೋಡೋಣ. ಗಾಳಿಯಲ್ಲಿ ಹಾರುವ ವಿಮಾನ ಮಾದರಿಯ ಯಂತ್ರವನ್ನು 1890 ಶೋಧಿಸಲಾಗಿತ್ತು. ಕ್ಲೆಮೆಂಟ್ ಆಡರ್ ಎನ್ನುವ ವ್ಯಕ್ತಿಯೊಬ್ಬರು 1890 ತಾವೇ ಡಿಸೈನ್ ಮಾಡಿದ ಏರೋಪ್ಲೇನ್ ಒಂದನ್ನು ಹಾರಿಸಿದ್ದರು. ಈ ಘಟನೆಯ ಕುರಿತು ಕೆಲವಷ್ಟೇ ಪತ್ರಿಕೆಗಳು ವರದಿ ಮಾಡಿದ್ದವು. ಕ್ಲೆಮೆಂಟ್ ಆಡರ್ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದು ಇವರು ಏವಿಯೇಷನ್ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದಿದ್ದರು. ಅವರ ಬಾವಲಿ ರೀತಿಯಲ್ಲಿ ಡಿಸೈನ್ ಮಾಡಿದ್ದ ವಿಮಾನ ಮೊತ್ತ ಮೊದಲು ಭೂಮಿಯಿಂದ ಟೇಕಾಫ್ ಆದ ವಾಹನ ಎಂಬ ಹೆಗ್ಗಳಿಕೆ ಪಡೆದಿತ್ತು. ಸ್ನೇಹಿತರೆ, ನಂತರದ ಇನ್ನೊಂದು ಪ್ರಯತ್ನವಾಗಿದ್ದು 1895, ಅದು ನಮಗೆಲ್ಲ ಗೊತ್ತಿರುವ ಒಬ್ಬ ಭಾರತೀಯ ಸಂಶೋಧಕರಾದ ಶಿವಕರ್ ಬಾಪೂಜಿ ತಲ್ಪಡೆ ಎನ್ನುವರು ಹಾರಿಸಿದ ವಿಮಾನವಾಗಿತ್ತು. ಭಾರತೀಯರು ತಂತ್ರಜ್ಞಾನದಲ್ಲಿ ಯಾರಿಗೂ ಕಡಿಮೆ ಇಲ್ಲ ಎನ್ನುವುದನ್ನು 1895 ತೋರಿಸಿಕೊಡಲಾಗಿತ್ತು. ಹಾಗೆಯೇ 1901 ಜರ್ಮನಿಯ ಗುಸ್ತೇವ್ ವೈಟ್ ಹೆಡ್ ಎನ್ನುವರು ಕೂಡ ವಿಮಾನವನ್ನು ತಯಾರಿಸಿ ಯಶಸ್ವಿ ಹಾರಾಟದ ಡೆಮೋ ತೋರಿಸಿದ್ದರು. ಮತ್ತು 1903 ರಿಚರ್ಡ್ ಪಿಯರ್ಸೆ ಎನ್ನುವ ನ್ಯೂಜಿಲೆಂಡಿನ ಯುವ ವಿಜ್ಞಾನಿಯೊಬ್ಬ ಕೂಡ ವಿಮಾನವೊಂದನ್ನು ತಯಾರಿಸಿ ಯಶಸ್ವಿಯಾಗಿ ಹಾರಾಟ ನಡೆಸಿದ್ದರು. ಸ್ನೇಹಿತರೆ, ಇವರೆಲ್ಲರೂ ಬೇರೆ ಬೇರೆ ತಂತ್ರಜ್ಞಾನದಿಂದ ತಮ್ಮದೇ ಆದ ವಿಮಾನವನ್ನು ತಯಾರಿಸಿ ಆಕಾಶದಲ್ಲಿ ಹಾರಾಟ ನಡೆಸಿ ಯಶಸ್ವಿಯಾಗಿದ್ದರು. ವಿಶ್ವದಾದ್ಯಂತ ಹಲವಾರು ಜನರ ಮಹತ್ವಾಕಾಂಕ್ಷೆಯ ಸಂಶೋಧನೆ ಇದಾಗಿದ್ದುದರಿಂದ ಎಲ್ಲರೂ ಈ ಸಂಶೋಧನೆಯಲ್ಲಿ ನಿರತರಾಗಿದ್ದರು. ಆ ಎಲ್ಲ ಘಟನೆಗಳಿಗೆ ಅಷ್ಟೊಂದು ಮಹತ್ವ ಸಿಕ್ಕಿರಲಿಲ್ಲ. ಆದರೆ ರೈಟ್ ಸಹೋದರರು ವಿಮಾನ ಹಾರಾಟ ಪ್ರತ್ಯಕ್ಷಿಕೆ ಮಾಡುವಾಗ ಇವರಿಗೆ ಹೆಚ್ಚಿನ ಪ್ರಚಾರ ಸಿಕ್ಕಿತ್ತು. ಪತ್ರಿಕೆಗಳಲ್ಲಿ ಆ ಮೊದಲೇ ಅವರ ಪ್ರಾತ್ಯಕ್ಷಿಕೆಯ ಕುರಿತು ಸುದ್ದಿಯಾಗಿತ್ತು. ಹಾಗೆಯೇ ಈ ಘಟನೆಗೆ ಹಲವಾರು ಜನರು ಸಾಕ್ಷಿಯಾಗಿದ್ದರು ಮತ್ತು ಇದನ್ನು ಕ್ಯಾಮರಾದಲ್ಲಿಯೂ ಸೆರೆಹಿಡಿಯಲಾಗಿತ್ತು. ಅದಲ್ಲದೆ ಇದರ ನಂತರವೂ ಹಲವಾರು ಮ್ಯಾಗಝಿನ್ಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಈ ಕುರಿತು ಲೇಖನಗಳು ಪ್ರಕಟವಾದವು. ಹೀಗಾಗಿ ರೈಟ್ ಸಹೋದರರು ವಿಮಾನದ ಆವಿಷ್ಕಾರವನ್ನು ಮಾಡಿದವರಲ್ಲಿ ಮೊದಲಿಗರು ಎಂದು ವಿಶ್ವದ ಜನತೆಗೆ ಹೇಳಲಾಯಿತು. ಬಲ್ಬ್. ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರೆಂದು ಕೇಳಿದರೆ ನಿಮಗೆಲ್ಲ ಖಂಡಿತ ಗೊತ್ತಿದೆ. ಥಾಮಸ್ ಆಲ್ವಾ ಎಡಿಸನ್ 1879 ವಿದ್ಯುತ್ ಬಲ್ಬ್ ಅನ್ನು ಶೋಧಿಸುತ್ತಾನೆ. ಈತನ ಟೆಸ್ಟ್ ಸಫಲವಾದ ನಂತರ ಕೆಲವೇ ದಿನಗಳಲ್ಲಿ ಈತ ಈ ಕುರಿತು ಪೇಟೆಂಟ್ ಅನ್ನು ಪಡೆದುಕೊಳ್ಳುತ್ತಾನೆ. ಹೀಗಾಗಿ ಇಂದಿಗೂ ಬಲ್ಬ್ ಕಂಡುಹಿಡಿದ ವ್ಯಕ್ತಿ ಎಡಿಸನ್ ಎಂದೇ ತಿಳಿಯಲಾಗುತ್ತದೆ. ಆದರೆ ಅಂದಿಗೆ 18 ಮೊದಲೇ, ಅಂದರೆ 1861
ವಿದ್ಯುತ್ ಬಲ್ಬ್ ಸಂಶೋಧಿಸಲ್ಪಟ್ಟಿತ್ತು. ಆದರೆ ಆ ಬಲ್ಬ್ಗಳಲ್ಲಿ ತಾಂತ್ರಿಕ ತೊಂದರೆಗಳು ಇದ್ದುದರಿಂದ ಅವುಗಳಿಗೆ ಮಾನ್ಯತೆ ಸಿಕ್ಕಿರಲಿಲ್ಲ. ಹಾಗೆಯೇ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಒಂದು ವರ್ಷ ಮೊದಲೇ ಜೋಸೆಫ್ ಸ್ವಾನ್ ಎನ್ನುವ ಸಂಶೋಧಕ ವಿದ್ಯುತ್ ಬಲ್ಬ್ ಅನ್ನು ಶೋಧಿಸಿದ್ದರು. ಈತ ಕಂಡುಹಿಡಿದ ಬಲ್ಬ್ ಈ ಹಿಂದಿನ ಬಲ್ಬ್ಗಳಲ್ಲಿದ್ದ ತಾಂತ್ರಿಕ ತೊಂದರೆಯನ್ನು ಮೀರಿ ನಿರ್ಮಿಸಲಾಗಿತ್ತು. ಆದರೆ ಎಡಿಸನ್ ಇದೇ ಸ್ವಾನ್ನ ಬಲ್ಬ್ನ ರೀತಿಯದ್ದೇ ಬಲ್ಬ್ ತಯಾರಿಸಿ ಪೇಟೆಂಟ್ ಪಡೆದುಕೊಳ್ಳುತ್ತಾನೆ. ಇದರಿಂದಾಗಿ ಮೊತ್ತ ಮೊದಲ ಬಲ್ಬ್ ಥಾಮಸ್ ಆಲ್ವಾ ಎಡಿಸನ್ ಶೋಧಿಸಿದ್ದೆಂದು ಪ್ರಪಂಚಕ್ಕೆ ಹೇಳಲಾಯಿತು. ಟೆಲಿಫೋನ್. 1875 ಜೂನ್ 2 ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ತನ್ನ ಪ್ರಯೋಗಾಲಯದಲ್ಲಿ ಹಾರ್ಮೋನಿಕ್ ಟೆಲಿಗ್ರಾಫ್ನ ಕುರಿತು ಸಂಶೋಧನೆ ನಡೆಸುತ್ತಿದ್ದ. ಅಲ್ಲಿ ಈ ಡಿವೈಸ್ನಲ್ಲಿ ಕಂಡುಬಂದ ತಾಂತ್ರಿಕ ತೊಂದರೆಯನ್ನು ನಿವಾರಿಸಲು ದುರಸ್ತಿ ಕಾರ್ಯ ನಡೆಯುತ್ತಿತ್ತು. ಈ ಸಮಯದಲ್ಲಿ ಅಚಾನಕ್ಕಾಗಿ ದೂರದ ಸ್ಟೇಷನ್ನಲ್ಲಿ ಕುಳಿತಿದ್ದ ಗ್ರಹಾಂ ಬೆಲ್ನ ಸಹಾಯಕನ ಧ್ವನಿ ಆ ಡಿವೈಸ್ ಮೂಲಕ ಗ್ರಹಾಂ ಬೆಲ್ಗೆ ಕೇಳಿಸಿತ್ತು. ಇದು ಟೆಲಿಫೋನ್ನ ಸಂಶೋಧನೆಗೆ ನಾಂದಿ ಹಾಡಿತು. ಇದರಿಂದಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಧ್ವನಿ ತರಂಗಗಳನ್ನು ರವಾನಿಸಲು ಸಾಧ್ಯ ಎಂದು ತಿಳಿದುಕೊಂಡ ಗ್ರಹಾಂ ಬೆಲ್ ಕೆಲವೇ ಸಮಯದಲ್ಲಿ ಟೆಲಿಫೋನ್ ಒಂದನ್ನು ತಯಾರಿಸುತ್ತಾನೆ. 14 February 1876 ಒಂದು ದಿನ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ತನ್ನ ಟೆಲಿಫೋನ್ ಸಂಶೋಧನೆಗಾಗಿನ ಪೇಟೆಂಟ್ಗಾಗಿ ಪೇಟೆಂಟ್ ಆಫೀಸ್ಗೆ ತೆರಳುತ್ತಾನೆ. ಆದರೆ ಅಲ್ಲಿ ಆತನಿಗಿಂತಲೂ ಮುಂಚೆ ಎಲಿಶಾ ಗ್ರೇ ಎನ್ನುವ ವಿಜ್ಞಾನಿ ಇದೇ ಟೆಲಿಫೋನ್ ಸಂಶೋಧನೆಗಾಗಿ ಪೇಟೆಂಟ್ ಪಡೆಯಲು ಬಂದಿದ್ದ. ಇವರಿಬ್ಬರಲ್ಲಿ ಎಲಿಶಾ ಗ್ರೇನೇ ಮೊದಲು ಅರ್ಜಿ ಸಲ್ಲಿಸಿದ್ದ. ಆದರೆ ಸಂಜೆಯವರೆಗೆ ಕಾದ ನಂತರ ಗ್ರಹಾಂ ಬೆಲ್ನನ್ನು ಒಳಗೆ ಕರೆಯಲಾಯಿತು ಮತ್ತು ಟೆಲಿಫೋನ್ ಸಂಶೋಧನೆಯ ಪೇಟೆಂಟ್ ಅನ್ನು ಗ್ರಹಾಂ ಬೆಲ್ಗೆ ನೀಡಲಾಯಿತು. ಅಚಾನಕ್ಕಾಗಿ ಸಂಶೋಧಿಸಿದ ಟೆಲಿಫೋನ್ಗೆ ಗ್ರಹಾಂ ಬೆಲ್ಗೆ ಪೇಟೆಂಟ್ ನೀಡಲಾಯಿತು. ಆದರೆ ಸತತ ಸಂಶೋಧನೆ ನಡೆಸಿದ ಎಲಿಶಾ ಗ್ರೇ ಎಂಬ ವಿಜ್ಞಾನಿಗೆ ಆ ಪೇಟೆಂಟ್ ಅನ್ನು ನಿರಾಕರಿಸಲಾಯಿತು. ಅದಲ್ಲದೆ ಮೊದಲು ಅರ್ಜಿ ಸಲ್ಲಿಸಿದ್ದವರಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕಾಗಿತ್ತು. ಆದರೆ ಅಲ್ಲಿ ಬೇರೆಯೇ ನಡೆದಿತ್ತು. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಷಯ ತಿಳಿದು ಬಂದಿತ್ತು. ಎಲಿಶಾ ಗ್ರೇ ಮಾಡಿದ ಸಂಶೋಧನೆಯ ಪೇಪರ್ ವರ್ಕ್ಗಳನ್ನು ಗ್ರಹಾಂ ಬೆಲ್ ನಕಲು ಮಾಡಿ ತನ್ನ ಪೇಪರ್ ವರ್ಕ್ಗಳಲ್ಲಿ ಸೇರಿಸಿರುವುದು ಪತ್ತೆಯಾಗಿತ್ತು. ಇದಕ್ಕೆ ಪುರಾವೆಗಳು ಸಿಕ್ಕಾಗ ಗ್ರಹಾಂ ಬೆಲ್ನ ಪೇಟೆಂಟ್ ಅನ್ನು ಅಮಾನತಿನಲ್ಲಿಡಲಾಯಿತು. ಆದರೆ ನಿಯಮದಂತೆ 90 ನಂತರ ಗ್ರಹಾಂ ಬೆಲ್ ಮತ್ತೆ ಪೇಟೆಂಟ್ ಅರ್ಜಿ ರಿವ್ಯೂ ಮಾಡಲು ಮನವಿ ಸಲ್ಲಿಸುತ್ತಾನೆ. ಸ್ನೇಹಿತರೆ, ಈಗ ಮತ್ತೆ ಗ್ರಹಾಂ ಬೆಲ್ಗೆ ಪೇಟೆಂಟ್ ಅನ್ನು ನೀಡಲಾಯಿತು. ಹೀಗಾಗಿ ಇತಿಹಾಸದಲ್ಲಿ ಗ್ರಹಾಂ ಬೆಲ್ ಮೊತ್ತ ಮೊದಲ ಟೆಲಿಫೋನ್ ಕಂಡುಹಿಡಿದ ವ್ಯಕ್ತಿ ಎಂಬುದು ದಾಖಲಾಗಿ ಹೋಯಿತು. ಈ ಬಾರಿ ಪೇಟೆಂಟ್ ಗ್ರಹಾಂ ಬೆಲ್ ವಶವಾಗಲು ಕಾರಣವೇನೆಂಬುದು ಕೊನೆಗೂ ರಹಸ್ಯವಾಗಿಯೇ ಉಳಿಯಿತು. ತೆರೆಮರೆಯ ರಾಜಕೀಯ ಸ್ವಪ್ರತಿಷ್ಠೆಯಂತಹ ಕಾರಣಗಳಿಂದ ಗ್ರಹಾಂ ಬೆಲ್ ಆ ಪೇಟೆಂಟ್ ಅನ್ನು ತನ್ನದಾಗಿಸಿಕೊಂಡಿದ್ದ ಎಂದು ಕೆಲವರು ಹೇಳುತ್ತಾರೆ. ಹಾಗೆಯೇ 1830 ಅಂಟೋನಿಯೋ ಮ್ಯೂಸ್ಸಿ ಎಂಬ ವಿಜ್ಞಾನಿ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕಲಿ ವಾಯ್ಸ್ ಟ್ರಾನ್ಸ್ಫರ್ ಮಾಡಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದ. ಆದರೆ ಆತ ಬಡವನಾಗಿದ್ದುದರಿಂದ ಆತನಿಗೆ ಪೇಟೆಂಟ್ ಫೀಸ್ ಅನ್ನು ತುಂಬಲು ಸಾಧ್ಯವಾಗಿರಲಿಲ್ಲ. ಸ್ನೇಹಿತರೆ, ಇತಿಹಾಸದಲ್ಲಿ ಹೀಗೆ ಹಲವಾರು ಸಂಶೋಧಕರುಗಳು ನಮ್ಮ ಮುಂದೆ ಮೊದಲಿಗರಾಗಿ ಕಂಡು ಬಂದರು. ಅವರಿಗಿಂತಲೂ ಮೊದಲಿಗರಾಗಿ ಬಂದವರು ತೆರೆಮರೆಗೆ ಸರಿದು ಹೋಗಿದ್ದಾರೆ. ಈ ಎಪಿಸೋಡ್ನಲ್ಲಿ ಅಂತಹ ಒಂದು ಪ್ರಯತ್ನವಾಗಿ ಕೆಲವು ತೆರೆಮರೆಯ ಸಂಶೋಧಕರನ್ನು ನಿಮಗೆ ತೋರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಸಂಶೋಧನೆಗಳ ವಿವರಗಳನ್ನು ನಿಮ್ಮ ಮುಂದಿಡಲಿದ್ದೇವೆ. ಸ್ನೇಹಿತರೆ, ಈ ಎಪಿಸೋಡ್ ಹೇಗೆನಿಸಿತು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.